ತುಮಕೂರು ಎಸ್ಪಿಯಾಗಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅಧಿಕಾರವನ್ನ ಸ್ವೀಕರಿಸಿದರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅಧಿಕಾರ ಸ್ವೀಕರಿಸಿದರು. 2010ನೇ ಬ್ಯಾಚ್ ನಲ್ಲಿ ಐಪಿಎಸ್ ಮಾಡಿದ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಕೋಲಾರ ಎಸ್ಪಿಯಾಗಿ ಸೇವೆ ಸಲ್ಲಿಸಿ ತುಮಕೂರಿಗೆ ವರ್ಗಾವಣೆಯಾಗಿ ಬಂದಿದ್ದಾರೆ. ಕೇರಳದ ತ್ರಿವೇಂದ್ರಂನ ಡಾಕ್ಟರ್ ದಿವ್ಯಾ ಗೋಪಿನಾಥ್ ತಜ್ಞ ವೈದ್ಯ ಎಂಬಿಬಿಎಸ್ ಎಂಡಿ ಪದವಿ ಪಡೆದಿದ್ದಾರೆ. ಆದರೆ ಎಲ್ಲಿಯೂ ವೈದ್ಯಯಾಗಿ ಸೇವೆ ಸಲ್ಲಿಸಿಲ್ಲ. ಅಂತಿಮ ಎಂಡಿ ಅಧ್ಯಯನ ಮಾಡುವ ವೇಳೆ ಐಪಿಎಸ್ ಗೆ ಆಯ್ಕೆಯಾದ ಇವರು ನಂತರ ಪೊಲೀಸ್ ಸೇವೆ ಮುಂದುವರಿಸಿದ್ದಾರೆ. ಡಾಕ್ಟರ್ ದಿವ್ಯಾರ ಪತಿ ಕೂಡ ಹೃದಯ ತಜ್ಞ. ಪತಿ ಡಾಕ್ಟರ್ ವಿವೇಕ್ ಪಿಳೆ ತ್ರಿವೇಂದ್ರಂನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2010ರಲ್ಲಿ ಐಪಿಎಸ್ ನಲ್ಲಿ ಆಯ್ಕೆಯಾದ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಒಂದೂವರೆ ವರ್ಷ ಕಾಲ ರಾಯಚೂರಿನಲ್ಲಿ ಅಡಿಷನಲ್ ಎಸ್ಪಿಯಾಗಿ ವೃತ್ತಿ ಆರಂಭಿಸಿದರು. ನಂತರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎಸ್ಪಿಯಾಗಿ ಈಗ ತುಮಕೂರು ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಯಾವುದೇ ಸಮಸ್ಯೆ ಪರಿಹಾರಕ್ಕೂ ಪೊಲೀಸರ ಸಹಾಯ ಪಡೆಯುವಂತಾಗಿದೆ. ಹೀಗಾಗಿ ಸಾರ್ವಜನಿಕರ ಸಮಸ್ಯೆಗಳು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಬಗೆಹರಿದರೆ ಪೊಲೀಸ್ ಇಲಾಖೆ ಸೇವೆ ಸುಗಮವಾಗುತ್ತದೆ. ಠಾಣೆ ವ್ಯಾಪ್ತಿಯಲ್ಲಿ ಬಗೆಹರಿಯಬಹುದಾದ ಸಮಸ್ಯೆಗಳು ಎಸ್ಪಿಯವರಿಗೂ ಬಾರದಂತೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡುವುದಾಗಿ ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಹೇಳಿದರು. ಕೇವಲ ಪೊಲೀಸ್ ಮಾತ್ರವಲ್ಲ, ಜನರು ಜಾಗೃತರಾದರೆ ಸಮಸ್ಯೆಗಳ ಪರಿಹಾರ ಸುಲಭವಾಗುತ್ತದೆ. ಈಗ ಪ್ರತಿ ಹಳ್ಳಿಯಲ್ಲೂ ಪೊಲೀಸ್ ಪೇದೆಯ ಗಸ್ತು ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಹಳ್ಳಿಯ ವಿಚಾರಗಳು ಪೊಲೀಸರಿಗೆ ಮಾಹಿತಿ ಸಿಗುತ್ತದೆ. ಆದರೂ ದೂರುಗಳನ್ನು ಆಧರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ನಂತರ ಎಸ್ಪಿ ಡಾಕ್ಟರ್ ದಿವ್ಯಾ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳ ಸಭೆ ನಡೆಸಿ ಅವರ ವ್ಯಾಪ್ತಿಯ ಸಮಸ್ಯೆ ಸವಾಲುಗಳ ಬಗ್ಗೆ ಚರ್ಚೆ ನಡೆಸಿದರು.